ವೀಕ್ಷಕರೇ, ಪ್ರೇಮ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಕ್ಯಾಪ್ಸಿಕಮ್ ಚಿಕನ್. ಅದನ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ, ಕ್ಯಾಪ್ಸಿಕಮ್ ಚಿಕನ್ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಕರಿಬೇವಿನ ಕಡ್ಡಿ 2 ತೊಗೊಂಡಿದ್ದೀನಿ ನೋಡಿ, ನಿಂಬೆಹಣ್ಣು ಒಂದು ಅರ್ಧ ಹೋಲಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಒಂದು ದೊಡ್ಡ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದಾದ ನಂತರ 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ನೋಡಿ, 2 ಕ್ಯಾಪ್ಸಿಕಮ್ನ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ. ಅದಾದ ನಂತರ ನೋಡಿ, ಅರಿಶಿನ 1/2 ಸ್ಪೂನಷ್ಟು, ಚಿಲ್ಲಿ ಪೌಡರು 1/2 ಸ್ಪೂನಷ್ಟು ತೊಗೊಂಡಿದ್ದೀನಿ, ಗರಂ ಮಸಾಲ 1/2 ಸ್ಪೂನು, ಧನಿಯಾ ಪುಡಿ 1/2 ಸ್ಪೂನು. ನೋಡಿ, ಪೆಪ್ಪರ್ನ ನಾನು ಮನೇಲೇ ಈ ರೀತಿ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ, 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದಾದ ನಂತರ ಚಿಕನ್ನು 1/2 ಕೆಜಿ ಅಷ್ಟು ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಸ್ಟೌವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದರಲ್ಲಿ 1/3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಹಾಕಿ ಆಯಿಲ್ ಬಿಸಿ ಆಗಿದ್ದೇನೆ, ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಒಂದು 50% ಅಷ್ಟು ಫ್ರೈ ಆಗಬೇಕು. ನೋಡಿ, ಈ ರೀತಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಂಚಿ ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಾಯಿತು. ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ ನೋಡಿ. ಈ ರೀತಿ ನಾನು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ನ. ಮಾತ್ರ ಇನ್ನೊಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆಗಿದ್ದೇನೆ ನೋಡಿ. ಈರುಳ್ಳಿ ಅದಾದ ನಂತರ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಕರಿಬೇವು ಬೇಗ ಫ್ರೈ ಆಗಲಿಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಇದು ಫ್ರೈ ಆಗ್ತಿದೆ. ಈಗ ಟೊಮೊಟೊನು ಅಷ್ಟೇ, ಸಾಫ್ಟ್ ಆಗಬೇಕು. ಫುಲ್ ಸಾಫ್ಟ್ ಆದರೆ ನಿಮ್ಮ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ಗ್ರೇವಿನೂ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಿಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಇಲ್ಲ ಅಂದರೆ ನೀವು ಕ್ರಶ್ ಮಾಡಿ ಸಹ ಹಾಕ್ಕೊಳ್ಬೋದು. ಓಕೆ, ಇದು ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಸಾಫ್ಟಾಗಿ ಫ್ರೈ ಆಗಿದೆ. ಈಗ ಚಿಕನ್ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ತೀನಿ. ಈಗ ನೋಡಿ, ಇದನ್ನೆಲ್ಲ ಈ ಚಿಕನಲ್ಲಿ ನೀರು ಇರುತ್ತಲ್ವ, ನೀರಿನ ಅಂಶ ಪೂರ್ತಿಯಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ತೀನಿ. ಈ ಟೈಮಲ್ಲೇ ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ಬಿಡೋಣ, ಯಾಕೆ ಅಂದರೆ ಚಿಕನಲ್ಲಿ ಉಪ್ಪು ಈಗಲೇ ಚೆನ್ನಾಗಿ ಇಳಿಯುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಕೈಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಓಪನ್ ಪ್ಯಾನಲ್ಲೇ ಇದನ್ನು ಡ್ರೈ ಮಾಡ್ಕೊಳ್ಬೇಕು. ನೀವು ಕ್ಲೋಸ್ ಮಾಡಿದ್ರೆ, ಪ್ಲೇಟ್ ಕ್ಲೋಸ್ ಮಾಡಿದ್ರೆ ಲೇಟ್ ಆಗುತ್ತೆ, ಅದರಿಂದ ಓಪನ್ ಪ್ಯಾನಲ್ಲೇ ಡ್ರೈ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ನಾವು ಮಸಾಲೆ ಎಲ್ಲ ಎತ್ತಿಟ್ಕೊಂಡಿದ್ವಲ್ಲ, ಪೆಪ್ಪರು ಮತ್ತು ಧನಿಯಾ, ಗರಂ ಮಸಾಲ, ಅರಿಶಿನ, ಚಿಲ್ಲಿ ಪೌಡರ್ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ಹಾಕ್ಕೊಂಡ್ರೆ ಚಿಕನ್ಗೆ ಟೇಸ್ಟ್ ಚೆನ್ನಾಗಿ ಹಿಡಿಯುತ್ತೆ, ಅದರಿಂದ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೊಂದು ಸಲ ಮಿಕ್ಸ್ ಮಾಡಿ ಈಗ ಇದಕ್ಕೆ ನೀರೆಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ತೀನಿ. ನೋಡಿ, ಇದರಲ್ಲಿ 3/4 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ನಾನು. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆ, ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಆಗಾಗ ಪ್ಲೇಟ್ ಓಪನ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಲ್ಲ, ಇಲ್ಲ ಅಂದರೆ ತಲ ಹಿಡಿದ್ಬಿಡುತ್ತೆ, ಅದರಿಂದ ಮಿಕ್ಸ್ ಮಾಡ್ಕೊಳ್ತಾ ಇರಿ ಸೆಂಟ್ರಲ್ಲಿ. ಓಕೆ ಫ್ರೆಂಡ್ಸ್, ಈಗ ಓಪನ್ ಮಾಡಿ ನೋಡೋಣ. ವಾವ್, ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ, ಎಷ್ಟು ಬೆಂದಿದೆ ಅಂತ ಚೆಕ್ ಮಾಡೋಣ ನೋಡಿ. ಒಂದು 70% ಅಷ್ಟು ಫ್ರೈ ಆಗಿದೆ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕ್ಯಾಪ್ಸಿಕಮ್ನ ಇದರಲ್ಲಿ ಹಾಕ್ಕೊಳ್ತೀನಿ.
ಇದೊಂದು ಸಲ ಮಿಕ್ಸ್ ಮಾಡಿ. ವಾವ್, ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಎಲ್ಲದಕ್ಕೂ ಟ್ರೈ ಮಾಡಿದ್ದೀವಿ ಮನೇಲಿ, ದೋಸೆ ಮತ್ತು ಚಪಾತಿ ಪರೋಟ ಫ್ರೈಡ್ ರೈಸು ಎಲ್ಲದಕ್ಕೂ ಟ್ರೈ ಮಾಡಿದ್ದೀವಿ, ಎಲ್ಲದಕ್ಕೂ ತುಂಬ ಚೆನ್ನಾಗಾಯಿತು. ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ. ಓಕೆ, ಮತ್ತೆ ಈ ಪ್ಲೇಟ್ ಮುಚ್ಚಿಟ್ಟು ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿದೆ, ಚಿಕನು ಸಹ ಬೆಂದಿದೆ. ಈಗ ಲಾಸ್ಟಲ್ಲಿ ಸ್ಟೌವ್ನ ಆಫ್ ಮಾಡಿ, ಆನಂತರ ಕೊತ್ತಂಬರಿ, ಅದಾದ ನಂತರ ಸ್ಟೌವ್ ಆಫ್ ಮಾಡಿನೇ ನಿಂಬೆ ರಸ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಒಂದು ರೀತಿ ಕಹಿ ಬಂದ್ಬಿಡುತ್ತೆ. ನಾನೀಗ ಸ್ಟೌವ್ ಆಫ್ ಮಾಡಿದ್ದೀನಿ, ಒಂದು ಹಾಫ್ ಹೋಲಷ್ಟು ನಿಂಬೆ ರಸ ಹಾಕ್ಕೊಳ್ಳೋಣ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಕ್ಯಾಪ್ಸಿಕಮ್ ಚಿಕನ್ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ರೇಮ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.